ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ. ನಮ್ಮೂರು ಸುದ್ದಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ನಮ್ಮೂರ ಸುದ್ದಿಗೆ ಸ್ವಾಗತ. ನವೆಂಬರ್ 1ರ ಕರ್ನಾಟಕ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನ ಬೈಲಹೊಂಗಲ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಕರೆಯಲಾಗಿತ್ತು. ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಸಮೀರ್ ಮುಲ್ಲಾ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಇನ್ನು ಸಭೆಯಲ್ಲಿ ನಗರದ ಹಿರಿಯರು, ತಾಲೂಕಾ ಮಟ್ಟದ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಪತ್ರಕರ್ತರು ಹಾಗೂ ಸಮಾಜ ಸೇವಕರು ಸೇರಿದಂತೆ ಗಣ್ಯಮಾನ್ಯರು ಭಾಗವಹಿಸಿದ್ದರು. ರಾಜ್ಯೋತ್ಸವದ ಆಚರಣೆಯ ಬಗ್ಗೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಾಗೂ ತಹಸೀಲ್ದಾರ್ ನಡುವೆ ಕೊಂಚ ವಾದವಿವಾದ ನಡೆದರೂ ಕೂಡ ಅಂತಿಮವಾಗಿ ಸಭೆಯು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ರಾಜ್ಯೋತ್ಸವದ ದಿನ ವಚನಕಾರರ ರೂಪಕಗಳ ಮೆರವಣಿಗೆ, ವಿವಿಧ ರಂಗದಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಸೇರಿದಂತೆ ಪ್ರಸ್ತುತ 10ನೇ ತರಗತಿ ಹಾಗೂ ದ್ವಿತೀಯ PVC ದರ್ಜೆಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದೆಂದು ತಹಸೀಲ್ದಾರ್ ಗಾಯಕ್ವಾಡ್ ತಿಳಿಸಿದ್ದಾರೆ. ಇದು ನಮ್ಮೂರ ಸುದ್ದಿ, ಅಭಿವೃದ್ಧಿಯ ಅಸ್ತ್ರ.